ಮೊದಲಿಗೆ ನಾವು ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಕರ್ನಾಟಕದಲ್ಲಿ ಭಾರತ ಜೋಡೋ ನಡೀತಾ ಇದೆ. ಈ ಸಂದರ್ಭದಲ್ಲೇ ಕಾಂಗ್ರೆಸ್ನ ಇಬ್ಬರು ಪವರ್ ಸೆಂಟರ್ಗಳಾದಂತಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಣ ಭಿನ್ನಮತ ಸ್ಫೋಟವಾಗಿದೆ. ಭಾರತ್ ಜೋಡೋ ವೇದಿಕೆಯಲ್ಲಿ ಡಿಕೆ ಮತ್ತು ಸಿದ್ದು ಭಿನ್ನಮತ ಬಹಿರಂಗವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಮೊದಲಿಗೆ ರಾಹುಲ್ ಗಾಂಧಿ ಅವ್ರನ್ನ ಸಿದ್ದರಾಮಯ್ಯನವರೇ ಹೋಗಿ ವೆಲ್ಕಮ್ ಮಾಡ್ಕೊಂಡು ಬಂದಿದ್ದು, ಆಮೇಲೆ ಆ ನಗಾರಿ ಬಾರಿಸೋ ವಿಚಾರದಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಇದ್ದಿದ್ದು, ಕೊನೆಗೆ ರಾಹುಲ್ ಗಾಂಧಿ ಇಬ್ಬರು ಕೈ ಹಿಡ್ಕೊಂಡು ನಗಾರಿ ಬಾರಿಸಿದ್ದು, ಇವೆಲ್ಲವನ್ನು ನೋಡ್ತಾ ಇದ್ರೆ ಇಬ್ಬರ ನಡುವೆ ಭಿನ್ನಮತ ಎದ್ದು ಕಾಣ್ತಾ ಇತ್ತು. ಈಗ ಡಿಕೆ ಮತ್ತು ಸಿದ್ದು ವಿರುದ್ಧ ಮೂರನೇ ಬಣ, ಇವೆರಡೂ ಬಣ ಅಲ್ಲ ಮೂರನೇ ಬಣ ಬಂದಿದೆ, ಅದು ಮೂಲ ಕಾಂಗ್ರೆಸ್ಸಿಗರ ಬಣ. ಆ ಮೂರನೇ ಬಣ ಚಾರ್ಜ್ ಶೀಟ್ ಸಲ್ಲಿಕೆ, ಚಾರ್ಜ್ ಶೀಟ್ ಅಂದರೆ ಆರೋಪ ಪಟ್ಟಿಯನ್ನು ಸೋನಿಯಾ ಗಾಂಧಿ ಅವರಿಗೆ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಮೂಲ ಹಾಗೂ ಹಿರಿಯರ ಬಣ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾವಿಬ್ಬರೇ ಎಂಬಂತೆ ವರ್ತಿಸುತ್ತಿರುವ ಇಬ್ಬರಿಗೂ ಕೂಡ ಕಡಿವಾಣ ಹಾಕಬೇಕು. ನಿಜ ಇದು. ಹಾಗೆ ನೋಡೋಕ್ಕೋದ್ರೆ ಕಾಂಗ್ರೆಸ್ನಲ್ಲಿ 10 ಜನ CM ಕ್ಯಾಂಡಿಡೇಟ್ಗಳಿದ್ದಾರೆ. ಬಿಂಬಿತವಾಗ್ತಾ ಇರೋದೇನು? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಂತ ಮಾತ್ರ. ಸೊ ಸಿದ್ದರಾಮಯ್ಯ ಮತ್ತು ಡಿಕೆ ಶಿ ಅವರ ಆಟಾಟೋಪವನ್ನು ನಿಯಂತ್ರಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಇನ್ನೊಂದು ಮೂರನೇ ಬಣ. ಈಗ ಹೇಗಿದ್ರು ಸೋನಿಯಾ ಗಾಂಧಿ ಅವರು ಕರ್ನಾಟಕದಲ್ಲಿದ್ದಾರೆ, ಸೋನಿಯಾ ಗಾಂಧಿ ಅವರಿಗೆ ದೂರನ್ನು ಸಲ್ಲಿಸೋದು. ಸೋನಿಯಾ ಗಾಂಧಿ ಅವರು ವಾಸ್ತವ್ಯ ಹೂಡಿದಿರಲ್ಲ ಕಬಿನಿ ಹತ್ರ ಒಂದು ರೆಸಾರ್ಟ್, ಅಲ್ಲಿಗೆ ಹೋಗಿ ದೂರನ್ನು ಸಲ್ಲಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರಂತೆ. ಆದರೆ ಸೋನಿಯಾ ಗಾಂಧಿ ಅವರು ಬಂದಿರತಕ್ಕಂಥದ್ದು 2 ದಿನ ವಿಶ್ರಾಂತಿಯನ್ನು ಪಡೆಯೋಣ ಅಂತ. ಇದೆಲ್ಲದಕ್ಕೂ ಅವರು ಅವಕಾಶ ಕೊಡ್ತಾರ, ಇವ್ರನ್ನ ಭೇಟಿ ಮಾಡ್ತಾರ, ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಾರ ಗೊತ್ತಿಲ್ಲ, ಬಟ್ ತಯಾರಿಗಳಂತೂ ನಡೀತಾ ಇದೆ. ಏನು ಮಾಡಬೇಕು, ಏನು ಎತ್ತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳೆಲ್ಲವೂ ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಸಹಜವಾಗಿ ಮೂಲ ಕಾಂಗ್ರೆಸ್ಸಿಗರಲ್ಲಿ ಕೆಲವರಿದ್ದಾರೆ, ಅವರೆಲ್ಲರೂ ಕೂಡ ಏನು ಕಾಂಗ್ರೆಸ್ನಲ್ಲಿ ಹಾಗಾದರೆ ಬರೀ ಸಿದ್ದರಾಮಯ್ಯ ಡಿ ಕೆ ಶಿ ಮಾತ್ರನಾ, ನಾವಿಲ್ವಾ? ಈಗ ನೋಡಿ, ಎಂ ಬಿ ಪಾಟೀಲ್ ಅವರು ಒಂದ್ಸರ್ತಿ ಹೇಳಿದರು ನಾನು CM ಕ್ಯಾಂಡಿಡೇಟು ಅಂತ ಹೇಳಿದರು. ಶಾಮನೂರು ಶಿವಶಂಕರಪ್ಪನವರು ಹೇಳಿದರು ನಾನು ಕೂಡ ಮುಖ್ಯಮಂತ್ರಿ, ಮುಂದೆ ಮುಖ್ಯಮಂತ್ರಿ ಅಂತ. ಅವರೆಲ್ಲ ಆಗಿಂದ ಇದ್ದಂಥವರು. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಅವಕಾಶ ಸಿಕ್ಕಿದ್ದಾಯಿತು, ಮುಂದೆ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ. ಇದನ್ನು ಮೊದಲು ಈ ಭಿನ್ನಮತವನ್ನು ನಿಲ್ಲಿಸಿ, ಅವರು ಎಷ್ಟೇ ಹೇಳ್ತಾರೆ ಸಿದ್ದರಾಮಯ್ಯನವರು ನಮ್ಮ ನಡುವೆ ಭಿನ್ನಮತ ಇಲ್ಲ 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 ಅಂದರೂ ಕೂಡ ಅದು ಒಪ್ಪತಕ್ಕದ್ದಲ್ಲ. ಹಾಗಾಗಿ ಈಗ ದೂರನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಓಕೆ, ಇನ್ನು ಮುಂದೆ ನೋಡೋಣ. ಒಂದು ಕಡೆ ಭಾರತ ಐಕ್ಯತಾ ಯಾತ್ರೆ ರಾಜ್ಯದಲ್ಲಿ ಸಾಗ್ತಾ ಇದೆ, ಮತ್ತೊಂದು ಕಡೆ ಈ ಭಾರತ ಐಕ್ಯತಾ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪರ್ಟಿಕ್ಯುಲರ್ ಆಗಿ ರಾಜ್ಯಕ್ಕೆ ಆಗಮಿಸಿರೋದು, ರಾಜಕೀಯವಾಗಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಇನ್ನೆರಡು ದಿನ ಮೈಸೂರಿನಲ್ಲಿಯೇ ಸೋನಿಯಾ ಗಾಂಧಿ ಅವರು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಕಾಂಗ್ರೆಸ್ CM ಕುರ್ಚಿ ಕದನಕ್ಕೆ ಮುಲಾಮನ್ನು ಹಚ್ಚುತ್ತಾರ ಹಾಗಾದರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು? ಇನ್ನೆರಡು ದಿನ ಮೈಸೂರಿನಲ್ಲಿಯೇ ಸೋನಿಯಾ ಗಾಂಧಿಯವರು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವರು ಭಾರತ ಐಕ್ಯತಾ ಯಾತ್ರೆಯ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿರುವುದು ಸಾಕಷ್ಟು ಕುತೂಹಲಕ್ಕೆ, ಹಲವು ಪ್ರಶ್ನೆಗಳಿಗೂ ಕೂಡ ಎಡೆಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ನ CM ಕುರ್ಚಿ ಕದನಕ್ಕೆ ಮುಲಾಮ್ ಹಚ್ಚುತ್ತಾರ ಹಾಗಾದರೆ ಕಾಂಗ್ರೆಸ್ನ ಅಧಿನಾಯಕಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿ ನಡುವೆ ಇರುವಂತಹ ಈ ಭಿನ್ನಮತ ಏನಿದೆ ಅದಕ್ಕೆ ಸಂಧಾನದ ಸೂತ್ರವನ್ನು ಅಪ್ಲೈ ಮಾಡ್ತಾರಾ? ಪಕ್ಷ ಮೊದಲು, ವ್ಯಕ್ತಿ ಆಮೇಲೆ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾರಾ? ಈ ರೀತಿಯ ಹಲವು ಪ್ರಶ್ನೆಗಳು ರಾಜ್ಯ ಕಾಂಗ್ರೆಸ್ನ ಪಡಸಾಲೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೋನಿಯಾ ನಡೆಯ ಮೇಲೆ ರಾಜ್ಯ ಕಾಂಗ್ರೆಸ್ನ ಪ್ರತಿಷ್ಠೆಯ ಕದನಕ್ಕೆ ಬೀಳುತ್ತಾ ಬ್ರೇಕ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಕಾಂಗ್ರೆಸ್ನ ಆಂತರಿಕ ಕದನಕ್ಕೆ ಮದ್ದನ್ನು ಅರಿತಾರ ಸೋನಿಯಾ ಗಾಂಧಿ ಅನ್ನುವಂಥದ್ದು. ಯಾಕೆಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಬಣರಾಜಕಾರಣ ಜಗಜ್ಜಾಹಿರಾಗಿರುವಂತಹ ವಿಚಾರ, ವಿಪಕ್ಷ ನಾಯಕರಾಗಿರಬಹುದು, KPCC ಅಧ್ಯಕ್ಷರಾಗಿರಬಹುದು, ಬಣರಾಜಕಾರಣ ಇಲ್ಲ, ನಾವಿಬ್ಬರು ಒಂದೇ ಅಂಥೇಳಿ ಸಾರುವಂತಹ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಪದೇ ಪದೇ ಅವರಿಬ್ಬರ ನಡುವೆ ಇರುವಂತಹ ಭಿನ್ನಮತ, ಆಂತರಿಕ ಭಿನ್ನಾಭಿಪ್ರಾಯ, ಹಗ್ಗ ಜಗ್ಗಾಟ ಪದೇ ಪದೇ ಮುನ್ನೆಲೆಗೆ ಬರ್ತಾನೇ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಈಗ ರಾಜ್ಯಕ್ಕೆ ಆಗಮಿಸಿರುವಂತಹದ್ದು ಈ ಎಲ್ಲ ಗೊಂದಲಗಳಿಗೆ, ಈ ಎಲ್ಲ ಭಿನ್ನಮತಗಳಿಗೆ
ಮುಲಾಮನ್ನ ಹಚ್ಚುತ್ತಾರ, ಯಾವ ರೀತಿಯ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರು ಆಗಮಿಸಿರ್ತಕ್ಕಂಥ, ನಾನು ಆಗ್ಲೇ ಹೇಳಿದ್ದು, ಅವ್ರೊಂದು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತನ್ಬಿಟ್ಟು ಬಂದಿದ್ದಾರೆ. ಕರ್ನಾಟಕದಲ್ಲಿ ಭಾರತ್ ಜೋಡೋ ಒಂದು ಗಮನಿಸಬೇಕು ನೀವಿಲ್ಲಿ ಏನಂದ್ರೆ, ಭಾರತ್ ಜೋಡೋ ಶುರುವಾಗಿದ್ದು ತಮಿಳ್ನಾಡಲ್ಲಿ, ಕನ್ಯಾಕುಮಾರಿನಲ್ಲಿ ಆರಂಭ ಆಗಿದ್ದು, ತಮಿಳ್ನಾಡು ಆದ್ಮೇಲೆ ಕೇರಳಕ್ಕೆ ಬಂತು, ಕೇರಳ ಆದ್ಮೇಲೆ ಈಗ ಕರ್ನಾಟಕಕ್ಕೆ ಬಂದಿದೆ. ತಮಿಳ್ನಾಡು ಕೇರಳ ಎರಡೂ ಪಾದಯಾತ್ರೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರಾಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿಯವರಾಗ್ಲಿ ಆ ರಾಜ್ಯಕ್ಕೆ ಹೋಗಿರಲಿಲ್ಲ, ಕರ್ನಾಟಕಕ್ಕೆ ಬಂದಿದ್ದಾರೆ. ಯಾಕೆ ಕರ್ನಾಟಕಕ್ಕೆ ಬಂದಿದ್ದಾರೆ? ಸಹಜವಾದಂತಹ ಉತ್ತರ ಏನು ಅಂತಂದ್ರೆ, ಮುಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ, ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಪರವಾದ ಅಲೆ ಇದೆ, ಎಲ್ಲ ರಾಜ್ಯಗಳನ್ನೂ ಒಂದು ಕಡೆಯಿಂದ ಕಳ್ಕೊತಾ ಇರತಕ್ಕಂಥ ಕಾಂಗ್ರೆಸ್ಗೆ ಅಟ್ಲೀಸ್ಟ್ ಕರ್ನಾಟಕವನ್ನಾದರೂ ಮರಳಿ ಅಧಿಕಾರ ಪಡಿಬೇಕು ಅಂತಕ್ಕಂಥ ಆಸೆ ಇದೆ. ಹಾಗಾಗಿ ಅವರಿಗೆ ಶಕ್ತಿ ತುಂಬಬೇಕು ಅಂತನ್ಬಿಟ್ಟು ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ. ಈಗ ಅವರು ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಆದಮೇಲೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ. ಹೀಗಿರಬೇಕಾದ್ರೆ ನೀವು ಕುರ್ಚಿಗೋಸ್ಕರ ಕಿತ್ತಾಟ ಮಾಡಿಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ರಾಜ್ಯದ ಜನರ ದೃಷ್ಟಿಗಳಲ್ಲಿ ಏನಪ್ಪ ಇವ್ರಿಗೆ ಅಧಿಕಾರಕ್ಕೆ ಬರೋಕ್ಕೂ ಮೊದಲೇ ಒಗ್ಗಟ್ಟಿಲ್ಲ, ಇನ್ನು ಅಧಿಕಾರಕ್ಕೆ ಬಂದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ಲ. ಹಾಗಾಗಿ ಅವರು ವಿಶ್ರಾಂತಿಗೆ ಅಂತ ಬಂದಿದ್ದರೂ ಕೂಡ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಅವರು ಇದಕ್ಕೆ ಏನಾದರೂ ಒಂದು ಸಂಧಾನ ಸೂತ್ರ, ಒಂದು ಸರ್ತಿ ಸಂಧಾನ ಆಗಿದೆ ಆಲ್ರೆಡಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಡೆಲ್ಲಿ ಕರೆಸ್ಕೊಂಡು ರಾಹುಲ್ ಗಾಂಧಿ ಮಾಡಿದ್ರು. ಈಗ ಸೋನಿಯಾ ಗಾಂಧಿ ಅವರು ಅಧಿನಾಯಕಿ ಆಗಿರೋದ್ರಿಂದ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದ್ ನೋಡೋಣ. ಇದಾದ ನಂತರ ಇನ್ನು ರಾಮನಗರದ ವಿಚಾರಕ್ಕೆ ಬರೋಣ. ನಾವು 2023 ಚುನಾವಣೆಯಲ್ಲಿ ರಾಮನಗರದಲ್ಲಿ ಒಂದು ರೀತಿ ಬಿಗ್ ಫೈಟ್, ಬರೀ 4 ವಿಧಾನಸಭಾ ಕ್ಷೇತ್ರಗಳಿದೆ ಜಿಲ್ಲೆನಲ್ಲಿ, ಆದರೂ ರಾಮನಗರ ಇಡೀ ರಾಜ್ಯದ ಈಗ ಕೇಂದ್ರ ಬಿಂದುವಾಗಿದೆ. ಎರಡ್ ಚುನಾವಣೆಗೆ ರಾಮನಗರದಲ್ಲಿ ಬಿಗ್ ಫೈಟ್ ಸಹಜ, ಯಾಕೆಂದ್ರೆ ಮೂರು ಪಕ್ಷಗಳಿಗೆ ರಾಮನಗರ ಬೇಕು. ಡಿ ಕೆ ಬ್ರದರ್ಸ್ ಕೆಪಿಸಿಸಿ ಅಧ್ಯಕ್ಷರು ಜಿಲ್ಲೆ ಬಿಟ್ಕೊಡೋಕ್ಕಾಗಲ್ಲ, ಇನ್ನು ಜೆ ಡಿ ಎಸ್ನ ಭದ್ರಕೋಟೆ, ಬಿಜೆಪಿ ಕೂಡ ಒಂದು ಕೈ ನೋಡೇ ಬಿಡೋಣ ಅಂತನ್ಬಿಟ್ಟು ಈಗ ಅಶ್ವಥ್ ನಾರಾಯಣ್ ಮತ್ತು ಸಿ ಪಿ ಯೋಗೇಶ್ವರ್ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ರಾಮನಗರ ಎಲೆಕ್ಷನ್ ಫೈಟ್ನಲ್ಲಿ ದಳಪತಿಗಳ ಚಿತ್ತ ಇನ್ನೂ ಸಸ್ಪೆನ್ಸ್, ಏನು ಮಾಡ್ತಾರೆ ಅಂತ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಲ್ತಾರಾ, ಚನ್ನಪಟ್ಟಣದಲ್ಲಿ ನಿಲ್ತಾರಾ, ಅಥವಾ ಎರಡೂ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರಾ? 2023 ಚುನಾವಣೆಗೆ ನಿಖಿಲ್ಗಾಗಿಯೂ ಕೂಡ ಕ್ಷೇತ್ರವನ್ನು ಎಚ್ಚರಿಕೆ ಹುಡುಕ್ತಾ ಇದ್ದಾರೆ, ಮಗನಿಗೋಸ್ಕರ. ಎರಡೂ ಕ್ಷೇತ್ರ ಬಿಟ್ಟು ಮೂರನೇ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಹೋಗ್ತಾರಾ? ಏನು ಅವ್ರ ಮುಂದೆ ಇರತಕ್ಕಂಥ ಲೆಕ್ಕಾಚಾರ ಅಂತಕ್ಕಂಥದ್ದು ಸಹಜವಾದಂತಹ ಪ್ರಶ್ನೆ. ಓಕೆ, 3-4 ಆಯ್ಕೆಗಳಿದೆ, ಒಂದೆರಡು ಮೂರು ಆಯ್ಕೆಗಳನ್ನ ನೋಡ್ತಾ ಹೋಗೋಣ ಏನಾಗಬಹುದು ಅಂತ. ಮೊದಲನೇ ಆಯ್ಕೆ, ರಾಮನಗರಕ್ಕೆ ಅನಿತಾ ಕುಮಾರಸ್ವಾಮಿ ಅವರನ್ನೇ ಮುಂದುವರಿಸ್ತಕ್ಕಂಥದ್ದು ಮೊದಲನೇ ಆಯ್ಕೆ. ಅಂದರೆ ರಾಮನಗರದಲ್ಲಿ ಈಗ ಹಾಲಿ ಸಚಿವೆ ಅನಿತಾ ಕುಮಾರಸ್ವಾಮಿ ಅವರು, ಮುಂದಿನ ಚುನಾವಣೆನ ನಾನು ನಿಲ್ಲಿಸಲ್ಲ ಅಂತ ಕುಮಾರಸ್ವಾಮಿ ಒಂದ್ಸರ್ತಿ ಹೇಳಿದ್ದಾರೆ, ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವಿರುದ್ಧ ಮತ್ತೆ ತೊಡೆ ತಟ್ಟೋದು, ಅಂದರೆ ಈಗ ಹೆಂಗಿದೆ ಪರಿಸ್ಥಿತಿ ಅದೇ ಥರ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಮತ್ತು ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಇಬ್ಬರು ಕೂಡ ನಿಂತ್ಕೊಳ್ತಕ್ಕಂಥದ್ದು, ಸ್ಪರ್ಧೆ ಮಾಡ್ತಕ್ಕಂಥದ್ದು. ಇದು ಮೊದಲ ಆಯ್ಕೆ. ಆಯ್ಕೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ನಾವು, ಬರೀ ಆಯ್ಕೆಗಳು, ತೀರ್ಮಾನ ಪಕ್ಷದವ್ರು ತಗೋಬೇಕು. ಎರಡನೇ ಆಯ್ಕೆ ಏನಂತಂದರೆ, ಅನಿತಾ ಕುಮಾರಸ್ವಾಮಿ ಬದಲಿಗೆ ಮಗ ನಿಖಿಲ್ಗೆ ರಾಮನಗರದಿಂದ ಟಿಕೆಟ್ ಕೊಡ್ತಕ್ಕಂಥದ್ದು. ಅನಿತಾ ಕುಮಾರಸ್ವಾಮಿ ನಿಲ್ಲಿಸಲ್ಲ ಅಂತ ಹೇಳಿದಾರಲ್ಲ, ಇದು ಬಹುತೇಕ ಸಾಧ್ಯತೆ ನಿಚ್ಚಳವಾದಂತೆ ಕಂಡುಬರ್ತಾ ಇದೆ. ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿನ ಕರ್ಕೊಂಡು ಬಂದು ರಾಮನಗರವನ್ನು ಗೆಲ್ಲಿಸ್ಕೊಳ್ತಕ್ಕಂಥದ್ದು ಕುಮಾರಸ್ವಾಮಿಯವರ ತಂತ್ರ. ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲೇ ಸ್ಪರ್ಧೆ ಮಾಡ್ತಕ್ಕಂಥದ್ದು, ಎಗೈನ್ ಸಿ ಪಿ ಯೋಗೇಶ್ವರ್ ವಿರುದ್ಧ. ಸೊ ಈ ಪಾಸಿಬಿಲಿಟೀಸ್ ಕೂಡ ಇದೆ. ಮೂರನೇ ಆಯ್ಕೆ, ರಾಮನಗರ ಚನ್ನಪಟ್ಟಣದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಎರಡೂ ಬೇಡಪ್ಪ, ಇವ್ರದ್ದು ಕುಟುಂಬ ರಾಜಕಾರಣ ಅಂತಕ್ಕಂಥ ಆರೋಪ ಇದೆಯಲ್ಲ, ಹಾಗಾಗಿ ಎರಡೂ ಬೇಡ, ನಾನು ಬೇರೆ ಕಡೆ ಹೊರಟೋಗ್ತೀನಿ, ಪಕ್ಷದ ಕಾರ್ಯಕರ್ತರು ಕೊಡೋದು, ಮತ್ತೊಂದು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು. ಅನಿತಾ ಕುಮಾರಸ್ವಾಮಿಯವರು ಬೇಡ, ನಿಖಿಲ್ ಕುಮಾರಸ್ವಾಮಿನೂ ಬೇಡ ಚುನಾವಣೆ ಸ್ಪರ್ಧೆಗೆ, ಯಾಕೆಂದರೆ ಅದಾದ ಒಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ, ಮತ್ತೆ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ಬೋದು ನಿಖಿಲ್ ಕುಮಾರಸ್ವಾಮಿ. ಈ ಸಾಧ್ಯತೆ ಕೂಡ ಇದೆ. ಬಟ್ ನೋಡೋಣ, ಇವೆಲ್ಲವೂ ಕೂಡ ಚುನಾವಣೆಗೆ ಇನ್ನೂ 6 ಇರಬೇಕಾದ್ರೆ ನಾವು ಹಾಕ್ತಕ್ಕಂಥ ಲೆಕ್ಕಾಚಾರಗಳು ಅವ್ರು ಮಾಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಇನ್ನೂ ಕೂಡ ಸಮಯ ಸಂದರ್ಭಗಳಿದೆ, ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಈಗಲೇ ನಾವು ಇದ್ರ ಬಗ್ಗೆ ಅವ್ರ ಲೆಕ್ಕಾಚಾರ ಇರುತ್ತೆ, ಎಲ್ಲ ಪಕ್ಷದವರು ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈಗ ಬಿಜೆಪಿಯವರು ಅಷ್ಟು ಸುಲಭವಾಗಿ ಏನು ಬಿಟ್ಕೊಡಲ್ಲ ರಾಮನಗರವನ್ನು, ಏನಾದರೂ ಮಾಡಿ ಕನಿಷ್ಠ ಪಕ್ಷ ಒಂದು ಸೀಟಾದರೂ ಗೆಲ್ಲಬೇಕು ಅಂತ. ಏನು ಮಾಡ್ತಾರೆ ನೋಡೋಣ. ಓಕೆ.